ಸೊ ನೀವೆಲ್ಲ ನೋಡಿದಿರ ಅಂತ ನಾನು ಭಾವಿಸ್ತೀನಿ. ಟೀಸರ್ಸ್, ಟ್ರೈಲರ್ಸ್, ಕೆಲವೊಬ್ರು ಸಿನಿಮಾ ಯಾರಾದ್ರೂ ನೋಡಿದಿರ ಯಾರಾದ್ರೂ ಸಿನಿಮಾನ? ಇಲ್ಲಿಗೆ ಬಂದಿರಲಿಲ್ಲ. ಸ್ಪೆಷಲ್ ಶೋ ಮುಖಾಂತರ ನಮ್ಗೆ ಅದೇ ಥಿಯೇಟರ್ ಸಮಸ್ಯೆ ಆದ್ರಿಂದ ಸ್ಪೆಷಲ್ ಶೋ ಹಾಕೊಂಡು ಒಂದು ಶೋ ಮಾಡಿದ್ವಿ. ನಾನು ಇಲ್ಲಿ ಸುಮಾರು ಜನ ನೋಡಿದ್ರು, ನಾನು ಬರಕ್ಕಾಗಿರ್ಲಿಲ್ಲ. ಸೊ ಬೆಳಗಾವಿ ಜನಕ್ಕೆ ನನಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಗೋಪಿ ಸರ್ ಆಗ್ಬೋದು, ಅಪ್ಪುಗೋಳ್ ಸರ್ ಅಂತ ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಕೋರ್ಡಿನೇಟ್ ಮಾಡಿ ಮಾಡಿದ್ರು. ಸೊ ಧೈರ್ಯಂ ಸರ್ವತ್ರ ಸಾಧನಂ, ಶಾರ್ಟ್ ಫಾರ್ಮ್ ಬಂದು DSS. ಕೆಲವು ಜನಕ್ಕೆ ಸಾಂಸ್ಕೃತ ಪದ ಬರಲ್ಲ, ಧೈರ್ಯಂ ದದ ದದ ಅಂತಾರೆ. ಸೊ ಅಂಥವ್ರಿಗೋಸ್ಕರನೇ ಈಸಿಯಾಗಿ ಅರ್ಥ ಆಗಲಿ ಅಂತ DSS ಅಂತ ಕರೀರಪ್ಪ, ಈಸಿಯಾಗಿ ಮೂರು ಅಕ್ಷರ ಬಂದ್ಬಿಡುತ್ತೆ, ಅಷ್ಟು ಏನು ಬೇಕಾಗಿಲ್ಲ, ಮೂರು ಅಕ್ಷರ DSS ಅಂತ ಕರೀರಿ ಅಂತ ಇಟ್ಟಿದ್ದಾರೆ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯಂ ಸರ್ವತ್ರ ಸಾಧನಂನ ಸಾರಾಂಶ ಏನಪ್ಪಾ ಅಂದ್ರೆ, ಈಗ ನೋಡಿ ಪ್ರಕೃತಿ ಒಳಗಡೆ, ಈಗ ಮನುಷ್ಯನಿಗೆ ಈಗ ಪ್ರಕೃತಿ ಒಳಗಡೆ ಜಾತಿ ಅನ್ನೋದಿದೆ. ಎಕ್ಸಾಂಪಲ್, ಪ್ರಾಣಿಗಳಲ್ಲಿ ಜಾತಿ ಆಗ್ಬೋದು, ಮರ ಗಿಡಗಳಲ್ಲಿ ಜಾತಿ ಆಗ್ಬೋದು. ಈಗ ಈ ಪಾರ್ಕ್ ತಗೊಂಡ್ರೆ ಅಲ್ಲಿ ಯಾವುದೋ ಒಂದು ಅಡಿಕೆ ಮರ ಇದೆ, ಗೋಡಂಬಿ ಮರ ಇದೆ, ಇನ್ಯಾವುದೋ ನಾನಾ ಜಾತಿಯ ಮರಗಳಿದ್ದಾವೆ. ಬಟ್ ಆ ಮರಗಳು ಯಾವ ಕೂಡ ನಂದು ಈ ಜಾತಿ ಆ ಜಾತಿ ಅಂತ ಒಂದೊಂದು ಮರಕ್ಕೆ ಒಂದೊಂದು ಮರ ಬಡದಾಡಲ್ಲ. ಯಾವ ಹೂವಿನ ಗಿಡಗಳು ಬಡದಾಡಲ್ಲ. ಬಟ್ ಜಾತಿ ಅಂತ ಬಡದಾಡೋದು ಒಬ್ಬನೇ ಮನುಷ್ಯ, ಒಬ್ಬನೇ ಪ್ರಾಣಿ. ಅದು ಒಂದೇ ಪ್ರಾಣಿ ಅಂದ್ರೆ ಅದು ಮನುಷ್ಯ ಪ್ರಾಣಿ. ಸೊ ಪ್ರಕೃತಿ ಪರವಾಗಿಲ್ಲ, ನೀನು ಪ್ರಕೃತಿ ವಿರೋಧವಾಗಿ ಹೋಗ್ತಾ ಇದೀಯ ಅಂತ ಒಂದು ಸತ್ಯವಾಗ್ಲೇ ನಡೆದಂತ ಒಂದು ಘಟನೆ. 1964 ಕಾಲಘಟ್ಟದಲ್ಲಿ ಒಂದು ತುಮಕೂರು ಪ್ರಾಂತ್ಯದಲ್ಲಿ ನಡೆದಂತ ಒಂದು ಸತ್ಯ ಘಟನೆ. ಏನು ಮನುಷ್ಯ ತನ್ನ ಮನುಷ್ಯತ್ವನ ಬಿಟ್ಟು ಒಂದು ದೌರ್ಜನ್ಯದ ಅತಿರೇಕಕ್ಕೆ ಹೋದಾಗ ಏನೆಲ್ಲ ನಡೆಯುತ್ತೆ. ಯಾವಾಗಲೂ ಗೋಪಿ ಸರ್ ಹೇಳ್ತಾ ಇದ್ದಾರೆ, ಪವರ್ ಕ್ಯಾನ್ ಚೇಂಜ್ ದ ಪವರ್ ಅಂತ. ಒಂದು ಒಂದು ತನ್ನ ಸಂಸ್ಕೃತಿನ ಅರಿತು ತನ್ನ ಸಂಸ್ಕೃತಿನ ಮತ್ತೆ ಅಸ್ತಿತ್ವಕ್ಕೆ ತರಬೇಕು ಅಂದ್ರೆ ಅಲ್ಲಿ ಪವರ್ ಅನ್ನೋದು ಅವಶ್ಯಕತೆ. ಪವರ್ ಎಲ್ಲಿಂದ ಬರುತ್ತೆ? ಧೈರ್ಯದಿಂದ ಬರುತ್ತೆ. ಸೊ ಆ ಧೈರ್ಯ ಮಾಡಿ ಎದ್ದು ನಿಂತು ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದೇ ಧೈರ್ಯಂ ಸರ್ವತ್ರ ಸಾಧನವಾಗಿರುತ್ತೆ. ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳುವಂಥದ್ದು. ಅದಕ್ಕೆ ಮೀರಿ ಒಬ್ಬ ತಂದೆ ಮತ್ತೆ ಮಗನ ಬಾಂಧವ್ಯದ ಒಂದು ಅದ್ಭುತವಾದ ಸಿನಿಮಾ ಆಗಿರುತ್ತೆ ಧೈರ್ಯಂ ಸರ್ವತ್ರ ಸಾಧನ. ಇನ್ನೇನು ಅತಿ ಶೀಘ್ರದಲ್ಲೇ OTT ಪ್ಲಾಟ್ಫಾರ್ಮ್ ಕೂಡ ಬರುತ್ತೆ. ಮತ್ತೆ ಒಂದು ಶೋ ಮಾಡೋಣ ಅಂತ ಎಲ್ಲ ಪ್ಲಾನ್ ನಡೀತಾ ಇದೆ ಬೆಳಗಾವಿನಲ್ಲಿ. ಅವತ್ತು ಮತ್ತೆ ಎಲ್ಲರೂ ಇನ್ವೈಟ್ ಮಾಡ್ತೀನಿ ನೋಡಿ. ಆದಷ್ಟು ಯೂಟ್ಯೂಬಲ್ಲಿ ಕೆಲವೊಂದು ದೃಶ್ಯಗಳಿದೆ ಸಿನಿಮಾ ವಿಚಾರವಾಗಿ, ತುಂಬಾ ಪ್ರಗತಿಪರ ಚಿಂತನೆಗಳಾಗ್ಬೋದು, ವೈಜ್ಞಾನಿಕ ಚಿಂತನೆಗಳಾಗ್ಬೋದು, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಚಿಂತನೆಗಳಾಗ್ಬೋದು, ಕುವೆಂಪುರವರ ಒಂದು ಮುಂದಾಲೋಚನೆ ಆಗ್ಬೋದು, ತೇಜಸ್ವಿ ಅವರ ಒಂದು ಮೈ ರೋಮಾಂಚನಗೊಳ್ಳುವಂತ ಒಂದು ಕೆಲವೊಂದು ಕಾಡಿನ ದೃಶ್ಯ ಆಗ್ಬೋದು, ಅಥವಾ ಕಾಡು ಪ್ರಾಣಿಗಳ ಮೇಲಿನ ಮಮಕಾರ ಆಗ್ಬೋದು. ಪೂರ್ಣಚಂದ್ರ ತೇಜಸ್ವಿ ಅವರು ಯಾವತ್ತೂ ಫಿಶಿಂಗ್ ಮಾಡೋರಂತೆ, ಗಾಳ ಹಾಕಿ ಮೀನು ಹಿಡಿಯೋರಂತೆ. ಅವ್ರಿಗೊಂದದು ಅಭ್ಯಾಸ, ಮೀನು ಹಿಡ್ಬಿಟ್ಟು ಅದು ಗಾಳಕ್ಕೆ ಬಿದ್ದಾಗ ಮತ್ತೆ ಎತ್ಬಿಟ್ಟು ಗಾಳ ಓಪನ್ ಮಾಡಿ ಮತ್ತೆ ಮೀನನ್ನ ನೀರಿಗೆ ಬಿಡೋರಂತೆ. ಅಷ್ಟು ಅವ್ರಿಗೆ ಕಾಡಿನ ಮೇಲೆ ಒಂದು ಪ್ರೀತಿ ಇತ್ತಂತೆ. ಸೀಡ್ಸ್ಗಳನ್ನ ಹಾಕೋದು ಆ ಥರದ್ದೆಲ್ಲ, ಆ ಥರದ ಕೆಲವೊಂದು ವಿಷಯಗಳೆಲ್ಲ ಈ ಸಿನಿಮಾಗಳೆಲ್ಲ ಬರ್ತಾ ಹೋಗುತ್ತೆ. ಎಲ್ಲ ಇಲ್ಲಿನ ನೆಲಮೂಲದ ಸಿನಿಮಾ ಆಗಿರುತ್ತದೆ.